राजकीय राजकारण देश केंद्र राज्य क्षेत्र होराट समाज सेवे सत्य श्रद्धे निष्ठे स्नेह स्पंदने काळजी आदर्श आसक्ति आलोचने आत्मविश्वास प्रामाणिकते दक्षते व्यवस्थे अव्यवस्थे चिंतने अभिवृद्धि नडे नुडी एळु बीळु भूत वर्तमान भविष्य इवेल्ल महत्वपूर्ण राजकीय विषयगळोंदिगे ನಿಮ್ಮೆಲ್ಲರ ಸಮ್ಮುಖದಲ್ಲಿ ನಮ್ಮ ದೇಶದ ಒಂದು ಕ್ಷೇತ್ರದ ಜನಪ್ರತಿನಿಧಿಯ ಜನನಾಯಕರ ರಾಜಕೀಯ ಜೀವನ ಹಾಗೂ ಅವರ ಉನ್ನತ ಸಾಮಾಜಿಕ ವ್ಯವಸ್ಥೆಗಾಗಿ ಪಡೆದಿರುವಂತ ಹಾಗೂ ಪಡೆಯುತ್ತಿರುವಂತ ಶ್ರಮ ಅವರ ಕೆಲಸ ಕಾರ್ಯಗಳನ್ನು ಗುರುತಿಸಿ ಗಮನಿಸಿ ಅವೆಲ್ಲವನ್ನು ನಿಮ್ಮ ಮುಂದೆ ತರುವುದೇ ನಮ್ಮ ನ್ಯಾಷನಲ್ ಪೊಲಿಟಿಕ್ಸ್ ಸೋಶಿಯಲ್ ಮೀಡಿಯಾದ ಮೂಲ ಉದ್ದೇಶ ನಮ್ಮ ಇವತ್ತಿನ ಸಂದರ್ಶನದಲ್ಲಿ ಹರಪನಹಳ್ಳಿ ತಾಲೂಕು ಪಿಎಲ್ಡಿ ಬ್ಯಾಂಕಿನ ಸತತ ನಾಲ್ಕನೇ ಬಾರಿ ನಿರ್ದೇಶಕರು ಅದರಲ್ಲಿ ಮೂರು ಬಾರಿ ಅಧ್ಯಕ್ಷರು ಹಾಗೂ ಮಾಜಿ ಶಿವಮೊಗ್ಗ ಹಾಲು ಒಕ್ಕೂಟ ನಿರ್ದೇಶಕರು ಹಾಗೂ ಕರ್ನಾಟಕ ಅಸಂಘಟಿತ ಕಾರ್ಮಿಕ ಮಂಡಳಿಯ ಮಾಜಿ ನಿರ್ದೇಶಕರು ಸುಮಾರು 30 ವರ್ಷಗಳಿಂದ ಜನರ ಸೇವೆ ಜನಾರ್ದನ ಸೇವೆ ಎಂದು ಅರಿತು ತಮ್ಮಂತ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡು ಬಂದಿರತಕ್ಕಂತ ಈ ಭಾಗದ ಜನಪ್ರಿಯ ಸಮಾಜ ಸೇವಕರು ಹಾಗೂ ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರು ಸನ್ಮಾನ್ಯ ಶ್ರೀ ಪಿಎಲ್ ಪೋಮ್ಯಾ ನಾಯ್ಕ ಸರ್ ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ ಅವರಿಗೆ ನಮ್ಮ ನ್ಯಾಷನಲ್ ಪೊಲಿಟಿಕ್ಸ್ ಸೋಶಿಯಲ್ ಮೀಡಿಯಾ ಪ್ರೋಗಿ ಹಾರ್ದಿಕ ಸ್ವಾಗತ ಸರ್ ನಮಸ್ಕಾರ ಸರ್ ಈಗ ಸುಮಾರು 30 ವರ್ಷಗಳಿಂದ ಸಕ್ರಿಯ ರಾಜಕಾರಣದಲ್ಲಿ ಸಮಾಜ ಸೇವೆಯಲ್ಲಿ ತಮ್ಮಂತವ ತೊಡಗಿಸಿಕೊಂಡಿದ್ರಿ ಈ ತಾಲೂಕಿನಲ್ಲಿ ತಾವು ಸಾಕಷ್ಟು ಚಿರಪರಿಚಿತರು ಹೌದು ಆದರೂ ಕೂಡ ತಮ್ಮ ಒಂದು ಪರಿಚಯ ನಮ್ಮ ವೀಕ್ಷಕರಿಗೆ ಹೇಳಿ ಸರ್ ನಾನು ಪಿಎಲ್ ಪೋಮೆನೆ ಸರ್ ಕಾಂಗ್ರೆಸ್ ಪಕ್ಷದಲ್ಲಿ ಸತತವಾಗಿ 30 ವರ್ಷಗಳಿಂದ ನಾನು ಕಾರ್ಯಕ್ರಮ ಜೊತೆಯಲ್ಲಿ ಇದ್ದೀನಿ ಕಾಂಗ್ರೆಸ್ ಪಾರ್ಟಿಯಲ್ಲಿ ಹಳ್ಳಿ ಅಭಿವೃದ್ಧಿಗೆ ನಮ್ಮ ಜನರ ಕಷ್ಟ ಸುಖಗಳಲ್ಲಿ ನಾನು ಭಾಗಿಯಾಗ್ತಾ ಇದ್ದೀನಿ ನಾನು ರಾಜಕೀಯವಾಗಿ ಬೆಳೆದು ಬಂದಿರೋದು ಪಿಟಿ ಪರಮೇಶ್ವರ ನಾಯಕ ನಾನು ಜೊತೆಗಾರನಾಗಿ ನಿ ಬೆಳೆದು ಬಂದಿದ್ದು ಸುಮಾರು 30 ವರ್ಷಗಳಿಂದ ನಾವು ಪರಮೇಶ್ವರ ನಾಯಕರಿಗೆ ಗ್ರಾಮ ಪಂಚಾಯತಿ ಸದಸ್ಯನಾಗಿ ಮಂಡಲ ಪಂಚಾಯತಿ ಸದಸ್ಯನಾಗಿ ತಾಲೂಕು ಪಂಚಾಯತಿಯ ಸದಸ್ಯನಾಗಿ ತಾಲೂಕು ಪಂಚಾಯತಿ ಅಧ್ಯಕ್ಷನಾಗಿ ಹರಪನಹಳ್ಳಿಗೆ ಎರಡು ಬಾರಿ ಸತತ ಶಾಸಕನಾಗಿ ಅವರಿಗೆ ಆಯ್ಕೆ ಮಾಡಿದ್ವಿ ಕ್ಷೇತ್ರ ಪರಿಣಾಮಣೆ ಆದ ನಂತರ ಪರಮೇಶ್ವರ ನಾಯಕರ ಕಡೆಗೆ ಹೋಗಿ ಮೂರನೇ ಬಾರಿ ಎಲೆಕ್ಷನ್ ಅಲ್ಲಿ ಕಂಟೆಸ್ಟ್ ಮಾಡಿದರು ಒಂದು ಬಾರಿ ಸೋತರು ಎರಡು ಬಾರಿ ಅವರು ಶಾಸಕರಾಗಿ ಎರಡು ಬಾರಿ ಸಚಿವರಾಗಿ ಕೆಲಸ ಮಾಡಿದ್ದಾರೆ ಅವರ ಜೊತೆಗೆ ನಿಂತಿದ್ದೆ ಸಮಾಜದ ಅಭಿವೃದ್ಧಿಗೆ ಜನರ ಅಭಿವೃದ್ಧಿಗೆ ನಾವು ಕಷ್ಟಪಟ್ಟು ಕೆಲಸ ಮಾಡ್ತಾ ಇದೀವಿ ನಾನು ಹಿಂದೆ ಪಿಡಿ ಬ್ಯಾಂಕಿನ ನಿರ್ದೇಶಕನಾಗಿ ನಾಲ್ಕು ಬಾರಿ ಮೂರು ಬಾರಿ ಅವಿರೋಧ ಆಯ್ಕೆಯಾಗಿ ಒಂದು ಬಾರಿ ಚುನಾಯಿತನಾಗಿ ಆಯ್ಕೆಯಾಗಿದ್ದೇನೆ ಪಿಡಿ ಬ್ಯಾಂಕಲ್ಲಿ ಸತತವಾಗಿ ಮೂರು ಬಾರಿ ಅಧ್ಯಕ್ಷನಾಗಿ ಸೇವೆಯನ್ನು ಸಲ್ಲಿಸುತ್ತಿದ್ದೇನೆ ಅದೇ ರೀತಿ ನಾನು ಶಿವಮೊಗ್ಗ ಹಾಲುಕೂಟ ನಿರ್ದೇಶಕನಾಗಿ ಹರಪನಹಳ್ಳಿ ತಾಲೂಕಿಗೆ ಯಾವ ಯಾವ ಊರಲ್ಲಿ ನಮ್ಮ ಹಾಲು ಒಕ್ಕೂಟದ ಸಂಘಗಳು ಇರಲಿಲ್ಲ ಆ ಸಂಘಗಳ ಅಭಿವೃದ್ಧಿಗೆ ನಾನು ಶ್ರಮ ವಹಿಸಿ ಮಾಡಿದ್ದೇನೆ ಸುಮಾರು ಹಳ್ಳಿಗಳಿಗೆ ನಾನು ರೂಟ್ ಅನ್ನು ಹೊಸ ರೂಟ್ ಕೂಡ ಮಾಡಿಕೊಟ್ಟು ರೈತರಿಗೆ ಕಷ್ಟ ಕಾರ್ಪಣ್ಯಗಳಿಗೆ ಸ್ಪಂದಿಸಿದ್ದೀನಿ ಶಾಸಕರಾದ ನಂತರ ಶಾಸಕರ ಜೊತೆ ಇದ್ದು ನಾನು ಹಳ್ಳಿಗಳಿಗೆ ನಮ್ಮ ರೈತರಾಗಲಿ ನಮ್ಮ ಎಲ್ಲ ಜನಗದ ವರ್ಗದವರಿಗೆ ಅವರಿಗೆ ಕಷ್ಟ ಸುಖದಲ್ಲಿ ಭಾಗಿಯಾಗಿದ್ದೀನಿ ಈ ತಾಲೂಕಿನ ಅಭಿವೃದ್ಧಿಗೆ ಶಾಸಕರ ಜೊತೆಗೂಡಿ ನಾನು ಕೆಲಸ ಮಾಡಿದ್ದೀನಿ ಅದೇ ರೀತಿ ನಮ್ಮ ಲಕ್ಷ್ಮೀಪುರದಲ್ಲಿ ನಾವು ಹುಟ್ಟು ಬೆಳೆದು ಶಾಸಕರ ಮಾರ್ಗದರ್ಶನದಲ್ಲಿ ನಾವು ಲಕ್ಷ್ಮೀಪುರ ಚಿಕ್ಕ ಲಕ್ಷ್ಮೀಪುರ ತಾಂಡ ಇದ್ದದ್ದನ್ನು ಲಕ್ಷ್ಮೀಪುರ ಕಂದಾಯ ಗ್ರಾಮಗಳನ್ನು ಘೋಷಣೆ ಮಾಡಿದ್ದೀವಿ ಶಾಸಕರು ಇಲ್ಲಿ ಬಹಳ ಎರಡು ಬಾರಿ ಶಾಸಕರಾದ ಮೇಲೆ ಹರಪನಹಳ್ಳಿ ತಾಲೂಕಿಗೆ ಆರು ಗ್ರಾಮಗಳನ್ನು ಕಂದಾಯ ಗ್ರಾಮಗಳನ್ನು ಘೋಷಿಸಿ ಈ ತಾಲೂಕಿ ಅಭಿವೃದ್ಧಿಪಡಿಸಿದ್ದಾರೆ ಅವರು ಯಾವ್ಯಾವ ರೀತಿ ಚಿಕ್ಕ ಲಕ್ಷ್ಮೀಪುರ ತಾಂಡ ಇತ್ತು ಅದರ ಲಕ್ಷ್ಮೀಪುರ ಗ್ರಾಮ ಕಂದಾಯ ಗ್ರಾಮಗಳನ್ನು ಮಾಡಿದರು ಅಲ್ಗಿಲವಾಡ ತಾಂಡ ಇತ್ತು ಶಿವಪುರ ಅಂತ ಘೋಷಣೆ ಮಾಡಿಸಿದರು ಬಿಂಡಿಗೆರೆ ದೊಡ್ಡ ತಾಂಡ ಇತ್ತು ಸೇವಾನಗರ ಅಂತ ಘೋಷಣೆ ಮಾಡಿಸಿದರು ಚೆನ್ನಳ್ಳಿ ತಾಂಡ ಇತ್ತು ಚೆನ್ನಳ್ಳಿ ಅಂತ ಘೋಷಣೆ ಮಾಡಿಸಿದರು ಊದ್ಗಟ್ಟಿ ತಾಂಡದನ್ನು ಬಾಪೂಜಿ ನಗರ ಎಂದು ಘೋಷಣೆ ಮಾಡಿ ಆ ತಾಂಡಗಳ ಅಭಿವೃದ್ಧಿಗೆ ಕಂದಾಯ ಗ್ರಾಮ ಎಂದು ಘೋಷಣೆ ಮಾಡಿದ್ದೇವೆ ಪರಮೇಶ್ವರನಾಗಿ ಜೊತೆಗೂಡಿ ನಾವು ಆದಷ್ಟು ನಮ್ಮ ಕೈಲಿ ಎಷ್ಟು ಸಾಧ್ಯನೋ ಅಷ್ಟು ಕೆಲಸ ಮಾಡಿದ್ದೀವಿ ಲಕ್ಷ್ಮೀಪುರದ ಗ್ರಾಮದಲ್ಲಿ ಕಂದಾಯ ಗ್ರಾಮಗಳಿಗೆ ಆದ ನಂತರ ಹೈಸ್ಕೂಲ್ ಮಾಡಿದ್ದೀವಿ ಐಟಿಐ ಕಾಲೇಜ್ ಮಾಡಿದ್ದೀವಿ ಪಿಯು ಕಾಲೇಜ್ ಮಾಡಿದ್ದೀವಿ ಸಹಕಾರ ಸಂಘಗಳ ಆಫೀಸ್ ಮಾಡಿದ್ದೀವಿ ವೆಟರನರಿ ಆಸ್ಪತ್ರೆ ಮಾಡಿದ್ದೀವಿ ಗ್ರಂಥಾಲಯ ಮಾಡಿದ್ದೀವಿ ಇನ್ನು ಅನೇಕ ಕಾರ್ಯಗಳು ಬಿಸಿ ಮಾಸ್ಟರ್ ಕೂಡ ಮಾಡಿದ್ದೀವಿ ಅಲ್ಲಿ ಅಭಿವೃದ್ಧಿ ಮಾಡಿದ್ದೀವಿ ಅಲ್ಲೂ ನಾಲ್ಕು ಹಳ್ಳಿಗೆ ಅನುಕೂಲ ಆಗಿ ಉದ್ದೇಶದಿಂದ ಇವು ಇತ್ತಿನ ಗ್ರಾಮ ಪಂಚಾಯತಿ ಕೂಡ ನಡೀತಾ ಇದೆ ಅದು ನಮ್ಮ ಶಾಸಕರ ನಮ್ಮ ಮಾಜಿ ಸಚಿವರ ಮಾರ್ಗದರ್ಶನ ನಾವು ಅವರೆಲ್ಲ ಜೊತೆಗೂಡಿ ಈ ತಾಲೂಕು ಅಭಿವೃದ್ಧಿ ಮಾಡಿ ಅದೇ ರೀತಿ ಸಾಹೇಬರು ಹಡಗಲಿಯಲ್ಲಿ ಹಳ್ಳಿ ಹಳ್ಳಿಗಳು ತಾಂಡಗಳಲ್ಲಿ ಓಡಾಡಿ ಅವರು ಕೂಡ ಜನಪ್ರಿಯತರಾಗಿದ್ದರು ಸ್ವಲ್ಪ ಮತಗಳಿಂದ ಮೊನ್ನೆ ಅವರು ಸೋತರು ಬಹಳ ನಮಗೆ ನೋವನೇ ಸಂಗತಿ ಅವರೊಬ್ಬರು ಗೆದ್ದಿದ್ರೆ ನಮ್ಮ ಜನಾಂಗದ ಕರ್ನಾಟಕ ರಾಜ್ಯದ ಲಂಬಾಣಿ ಸಮಾಜದ ಒಗ್ಗೂಡಿ ಅವ್ರಿಗೆ ಕಷ್ಟ ಸುಖ ಅವರು ಕೂಡ ಸ್ಪಂದಿಸ್ತಿದ್ರು ಅವರ ಧೈರ್ಯ ಸ್ಥೈರ್ಯವನ್ನು ಎಲ್ಲ ನೋಡಿದ್ದೀವಿ ಅವ್ರು ಗೆಲ್ಲಬೇಕಾಗಿತ್ತು ಅವ್ರು ಸೋತಿದ್ದು ನಮ್ಮ ಜನಾಂಗಕ್ಕೆ ನಮ್ಮ ಎಲ್ಲ ಮುಖಂಡರು ಎಲ್ಲ ಜನಾಂಗಕ್ಕೆ ಕೂಡ ಅನ್ಯಾಯ ಆಗಿದೆ ಹರಪನಹಳ್ಳಿ ತಾಲೂಕು ಹಡಗಲಿ ತಾಲೂಕು ಕರ್ನಾಟಕ ರಾಜ್ಯದ ಅಭಿವೃದ್ಧಿಗೆ ಅವರು ಕೂಡ ಸ್ಪಂದಿಸ್ತಿದ್ರು
ಅವರಿಗೂ ಕರ್ನಾಟಕ ಸರ್ಕಾರ ನಮ್ಮ ಕಾಂಗ್ರೆಸ್ ಪಕ್ಷ ಎಸಿಸಿ ಎಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಸಾಹೇಬರಿಗೆ ಮನ್ನೆಯನ್ನು ಕೂಡ ಹೈದರಾಬಾದ್ ತೆಲಂಗಾಣ ರಾಜ್ಯಕ್ಕೆ ಎಸಿಸಿ ವೀಕ್ಷಕರನ್ನಾಗಿ ಅವರಿಗೆ ಕಳಿಸಿದ್ದಾರೆ. ನಾವು ಅವರಿಗೆ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಹೇಳ್ತಾ ಇದ್ದೀವಿ. ಈ ಅಭಿವೃದ್ಧಿಗೆ ನಾವು ಏನೇನು ಬೇಕು ತಾಲೂಕಿಗೆ ನಮ್ಮ ಕರ್ನಾಟಕ ರಾಜ್ಯದ ನಮ್ಮ ಉದಾಹರಣೆ ಸೂರಗಣಕೊಪ್ಪ ಸಮಿತಿಗೆ ನಾವು ಕೂಡ ಹೊಸದಾಗಿ ಅದರಲ್ಲಿ ಸಂಘ ಮಾಡಿ ಆ ಕಮಿಟಿಯನ್ನು ನಿರ್ದೇಶನ ಮಾಡಿ ಕೂಡ ಕಾರ್ಯರೂಪಕ್ಕೆ ಬಂದಿದೆ. ಅದರಲ್ಲಿ ಕೂಡ ನಾವು ಸಾಕಷ್ಟು ಹೋರಾಟ ಮಾಡಿ ಅದರಲ್ಲಿ ಕೂಡ ಕೆಲಸ ಮಾಡ್ತೀವಿ. ತಾಲೂಕಿನ ಮಟ್ಟದಲ್ಲಿ ನಮ್ಮ ಹಳ್ಳಿಗಳಲ್ಲಿ ರೈತರಿಗೆ ವಿದ್ಯಾರ್ಥಿಗಳಿಗೆ ನಮ್ಮ ಜನಗಳವರಿಗೆ ಇತರೆ ಜನಗಳೊಟ್ಟಿಗೆ ನಾವು ಸಂಪರ್ಕದಲ್ಲಿ ಇದ್ದು ಅವರಿಗೆ ಕಷ್ಟ ಕಾರ್ಪಣದಲ್ಲಿ ನಾವು ಕೆಲಸವನ್ನು ಮಾಡ್ತಾ ಇದ್ದೀವಿ. ಅದೇ ರೀತಿ ನಾವು ಮುಂದುವರಿಸ್ತೀವಿ ಅಂತ ಈ ಸಂದರ್ಭದಲ್ಲಿ ನಿಮ್ಮಲ್ಲಿ ಹೇಳ್ತಾ ಇದ್ದೀನಿ, ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ಖಂಡಿತ ಸರ್. ಸರ್, ಈಗ ತಾವು ರಾಜಕೀಯಕ್ಕೆ ಬರುವಂತ ಸಂದರ್ಭದಲ್ಲಿ ತಾವು ಒಂದು ಕಾನೂನು ಪದವಿಯನ್ನು ಪಡೆದವರಾಗಿದ್ರಿ, ಅದರಿಂದ ರಾಜಕೀಯನ್ನೇ ಯಾಕೆ ಪ್ರವೇಶ ಮಾಡಿದ್ರಿ? ಬೇರೆ ಕಾನೂನು ಪದವಿಯಲ್ಲಿ ಕೂಡ ಮುಂದುವರಿಬಹುದಾಗಿತ್ತು. ಏನು ಸನ್ನಿವೇಶ ನಿಮ್ಮನ್ನ ರಾಜಕೀಯ ಕರೆಗೆ ತಗೊಂಡು ಬಂತು ಅಂತ ಹೇಳಿ? ನಾನು ಪರಮೇಶ್ವರ ನಾಯ್ಕ ಹುಟ್ಟಿಂದ ಕ್ಲಾಸ್ಮೇಟು. ನಾವು ರಾಜಕೀಯವಾಗಿ ಇದ್ರೆ ಮಾತ್ರ ಈ ಅಭಿವೃದ್ಧಿ ಮಾಡಕ್ ಸಾಧ್ಯ. ನಾನು ವಕೀಲನಾಗಿ ನನ್ನ ಕುಟುಂಬ ಮಾತ್ರ ನಾನು ಸೀಮಿತ ಆಗ್ತಿದ್ದೆ. ರಾಜಕೀಯದಿಂದ ಸಾವಿರಾರು ಕುಟುಂಬ ಸಾವಿರಾರು ಜನಗಳ ಅನುಕೂಲ ಆಗ್ತೈತ ಉದ್ದೇಶದಿಂದ ನಾನು ಅವ್ರ ಜೊತೆಗೆ ರಾಜಕೀಯ ತುಂಬುತ್ತಿದ್ದೀನಿ. ಖಂಡಿತ ಸರ್. ಸರ್, ತಮಗೆ ಒಂದು ಮಾರ್ಗದರ್ಶಕರು ತಮ್ಮ ರಾಜಕೀಯ ಗುರುಗಳು ಅಂತ ಯಾರು ಭಾವಿಸ್ತಾರೆ? ನಾವು ರಾಜಕೀಯ ಗುರುಗಳು ನಮ್ಮಲ್ಲಿ ಇಬ್ರು, ನಾವು ಹೊಲಿಗೆ ಒಬ್ರಿಗೊಬ್ಬರು ಗುರುಗಳಾಗಿನೇ ಕೆಲಸ ಮಾಡ್ತಾ ಇದೀವಿ. ನಮ್ಮಲ್ಲಿ ಕೆಲವು ಮಾರ್ಗದರ್ಶಕರು ಇದ್ರು, ಕೆಲವು ಮಧ್ಯದಲ್ಲಿ ಕೈ ಬಿಟ್ಟು. ನಾವು ಮೂಲತಃ ತಂದೆ ತಾಯಿಯಿಂದ ಯಾವುದೇ ರಾಜಕೀಯದಲ್ಲಿ ಬಂದಾರಲ್ಲ, ನಾವು ನಮ್ಮ ಕಾಲಿಂದ ನಾವು ಬಂದಿರೋದು. ಹಂಗಾಗಿ ಮೂಲತಃ ಚಿಕ್ಕ ವಯಸ್ಸಿನಿಂದಲೇ ನಾವು ಬಂದಿರೋದು. ನಮ್ಮ ಗ್ರಾಮ ಪಂಚಾಯತಿ ಮಠದಿಂದ ನಾವು ಮಂಡಲ್ ಪಂಚಾಯತಿಂದ ಆರಂಭ ಮಾಡಿದ್ವಿ. ಅದೇ ಮಂಡಲ್ ಪಂಚಾಯತಿಂದ ಸತತವಾಗಿ ಯಾವುದೇ ಹೋಲ್ಡ್ ಇಲ್ಲದೆ ಹಂಗೆ ಬಂದಿದ್ವಿ. ಸಾಗರ, ಖಂಡಿತ ಸರ್. ಈಗ ಸುಮಾರು 1980 ಸಕ್ರಿಯ ರಾಜಕಾರಣವನ್ನ ತಾವು ಬಹಳ ಹತ್ತಿರದಿಂದ ಗಮನಿಸಿದ್ರಿ, ಮತ್ತೆ ಮಾನ್ಯ ಪಿ ಟಿ ಪರಮೇಶ್ವರ್ ಸಾಹೇಬರ ಜೊತೆ ಒಂದು ಅನುನ್ನತ ಸಂಬಂಧವನ್ನು ಕೂಡ ತಾವು ಅವರದಲ್ಲಿ ಇಟ್ಕೊಂಡು ನೋಡಿದಿರಿ. ಈಗ ರಾಜಕೀಯ ವ್ಯವಸ್ಥೆ, ಆಗಿನ ರಾಜಕೀಯಕ್ಕೂ ಈಗಿನ ರಾಜಕೀಯಕ್ಕೂ ಏನು ವ್ಯತ್ಯಾಸಗಳು ಕಂಡು ಬರ್ತದೆ ಸರ್? ಏನ್ ಅನಿಸ್ತದೆ? ಈಗ ಆಗಿನ ರಾಜಕೀಯಕ್ಕೂ ಈಗ ಬಹಳ ವ್ಯತ್ಯಾಸ ಇದೆ. ಈಗ ಯುವಕ ಪಡೆ ಬಹಳ ಮುಂಬರ್ತಾ ಇದ್ದಾರೆ. ಅವಾಗ ಹಿರಿಯರ ಮಾರ್ಗದರ್ಶಕ ಅಷ್ಟೇ ಎಲೆಕ್ಷನ್ ನಡೀತಿತ್ತು. ಸೀಮಿತವಾದ ಯಾವುದೇ ಆದ್ರೆ ಇತರೆ ಖರ್ಚುಗಳು ಇರ್ಲಿಲ್ಲ. ಸೀಮಿತ ಇಷ್ಟು ದುಡ್ಡು ಕೊಟ್ಟರೆ ಎಲೆಕ್ಷನ್ ಆ ಮಟ್ಟ ಇಲ್ಲ. ಈಗ ರಾಜಕೀಯದಲ್ಲಿ ಭಾರಿ ವೆಚ್ಚ ದುಂದುಗಳು ಬಹಳ ಹೋಗ್ತಾ ಇದೆ, ಅದು ಕಡಿವಾಣ ಆಗ್ಬೇಕು, ಆಗ್ತಾ ಇಲ್ಲ. ಯುವಕರ ಪಡೆ ಎಚ್ಚೆತ್ಕೊಳ್ಬೇಕು. ಯುವಕರು ಎಲ್ಲಿವರೆಗೂ ಮುಂದೆ ಬರಲ್ಲ, ಈ ವ್ಯವಸ್ಥೆ ಇನ್ನೂ ಸರಿಯಾದ ರೀತಿಯಲ್ಲಿ ಬರಲ್ಲ. ಯುವಕರು ಹೊರಗೆ ಬಂದರೆ ಮಾತ್ರ ಈ ದೇಶದ ಪ್ರಗತಿ ಆಗಕ್ಕೆ ಸಾಧ್ಯ ಅಂತ ನಾನು ಅನಿಸುತ್ತೆ. ಸರ್, ಈಗ ಹಣ ಇಲ್ಲದವರು ರಾಜಕೀಯಕ್ಕೆ ಸಾಕಷ್ಟು ಆಸಕ್ತಿಯನ್ನು ಇರ್ತದೆ, ಸಾಕಷ್ಟು ಸಮಸ್ಯೆ ಇರ್ತದೆ ಒಂದು ಕ್ಷೇತ್ರದಲ್ಲಿ. ಹಣ ಇಲ್ಲದವರಿಗೆ ರಾಜಕೀಯದಲ್ಲಿ ಪ್ರವೇಶ ಮಾಡಲು ಸಾಧ್ಯ ಅಂತ ಹೇಳ್ಬೋದು? ಸಾಧ್ಯ. ನಮಗೂ ಕೂಡ ಪರಮೇಶ್ವರ ನಾಯಕ್ ನಾವಿದ್ದಾಗ ನಮ್ಮಲ್ಲಿ ಯಾವುದೇ ಹಣ ಬಲ ಇರಲಿಲ್ಲ, ಜನಬಲ ಇತ್ತು. ಜನಬಲ ಇದ್ರೆ ಮುಂದೆ ಬರಲು ಖಂಡಿತ ಸಾಧ್ಯ ಸಾಧ್ಯ ಇದೆ. ಜನಬಲ ಇದ್ರೆ ಜನಗಳಿಗೆ ಒಳ್ಳೆ ಒಳ್ಳೆ ಕೆಲಸ ಮಾಡಿ ಜನಗಳ ಕಷ್ಟ ಕಾರ್ಪಣ್ಯದಲ್ಲಿ ಭಾಗಿಯಾದ್ರೆ ಖಂಡಿತವಾಗಿ ನಾವು ಮುಂದೆ ಬರಕ್ ಸಾಧ್ಯ ಇದೆ. ಹಣದ ಎರಡನೇ ವ್ಯವಸ್ಥೆ ಇದು. ಪ್ರಥಮ ವ್ಯವಸ್ಥೆ ಜನಗಳ ಬೆಂಬಲ, ಜನಗಳ ನಿರೀಕ್ಷೆ ಇರಬೇಕು, ಅದೇ ಮುಖ್ಯ. ಖಂಡಿತ ಸರ್. ಈಗ ತಾವು ಕೂಡ ಪಿಎಲ್ಡಿ ಬ್ಯಾಂಕಿನಲ್ಲಿ ಸತತ 4ನೇ ಬಾರಿ ಒಂದು ಆಯ್ಕೆ ಆಗೋದ್ರ ಮುಖಾಂತರ ಸತತ 3 ಬಾರಿ ಅಧ್ಯಕ್ಷರಾಗಿದ್ದಾರೆ. ತಾವು ಒಂದು ಪಿಎಲ್ಡಿ ಬ್ಯಾಂಕಿಗೆ 3 ಬಾರಿ ಅಧ್ಯಕ್ಷರಾಗಿ ಏನ್ ಬದಲಾವಣೆ ಬಂದಿದೆ ಸರ್ ಅದರಿಂದ? ನಮ್ಮಲ್ಲಿ ಬದಲಾವಣೆ ಪಿಎಲ್ಡಿ ಬ್ಯಾಂಕಿಗೆ ದುಂದ ವೆಚ್ಚಗಳೆಲ್ಲ ಕಡಿವಾಣ ಹಾಕಿದ್ದೆ. ನಾನು ಪ್ರಥಮವಾಗಿ ಸುಮಾರು 20-25 ವರ್ಷಗಳ ಹಿಂದೆ ನೋಡ್ತಿದ್ದೆ. ಒಬ್ಬ ಅಧ್ಯಕ್ಷನಿಗೆ ಕಾರು ಆಗ್ಲಿ ಇತರೆ ಭತ್ತೆ ಆಗ್ಲಿ ಎಲ್ಲ ವ್ಯವಸ್ಥೆ ಮಾಡ್ತಿದ್ರು. ನಮ್ಮ ಪಿಎಲ್ಡಿ ಬ್ಯಾಂಕ್ ಬದಲಾವಣೆ ಮಾಡಿದ್ಮೇಲೆ ನಾವೆಲ್ಲ ನಿರ್ದೇಶಕರು ಸೇರಿ ಯಾವುದೇ ಕಾರ್ಯ ವ್ಯವಸ್ಥೆ ಇಲ್ಲ, ಏನಿಲ್ಲ, ದುಂದ ವೆಚ್ಚವನ್ನು ಕಡಿವಾಣ ಹಾಕಿ ರೈತರಿಗೆ ಸಮಯ ತಕ್ಕ ಯಾವ್ರಿಗೆ ಕಾಲಾವಕಾಶ ಯಾವ ಪಿರಿಯಡ್ಗೆ ಅವ್ರಿಗೆ ಸಾಲ ಕೊಡ್ಬೇಕು, ಅವ್ರ ಅಭಿವೃದ್ಧಿ ಯಾವ ಟೈಮಿಗೆ ಬಳಸ್ಬೇಕಂತ ಆ ಸಂದರ್ಭದಲ್ಲಿ ಅವ್ರಿಗೆ ರೈತರನ್ನೇ ಒದಿಸ್ತೀವಿ. ಇತರ ಯಾವುದೇ ವೆಚ್ಚಗಳು ಹಾಕ್ತಾ ಇಲ್ಲ. ಆಗಿನ ಪಿಎಲ್ಡಿ ಬ್ಯಾಂಕಿಗೂ ಈಗ ಪಿಎಲ್ಡಿ ಬ್ಯಾಂಕ್ ಬಹಳಷ್ಟು ಬದಲಾವಣೆ ಮಾಡಿದ್ದೀವಿ. ಮತ್ತೆ ಈ ಶಿವಮೊಗ್ಗ ಹಾಲು ಒಕ್ಕೂಟದ ಒಂದು ನಿರ್ದೇಶಕರಿದ್ರಲ್ಲ ಸರ್, ಆ ಸಂದರ್ಭದಲ್ಲಿ ಯಾವೆಲ್ಲ ರೈತರುಗಳಿಗೆ ತಮ್ಮ ಕಡೆಯಿಂದ ಅನುಕೂಲಗಳಾಯ್ತು? ವಿಷಯ ನಾನೇನ್ ಮಾಡಿದೆ, ಶಿವಮೊಗ್ಗ ಹಾಲು ಒಕ್ಕೂಟದಲ್ಲಿ ನಾನು ರೂಟ್ ಮಾಡಿದೆ ಫಸ್ಟ್ ಆಗಿ. ಅವಾಗ ರೂಟ್ ಅಂತ ಇರುತ್ತೆ ಹಳ್ಳಿಯಿಂದ ಹಳ್ಳಿಗೆ. ಪ್ರಥಮವಾಗಿ ಗಾಡಿ ಬರೋದು ಸೀದಾ ಬಿಂಡಿಗೆರೆ ಮಾಡಿದೆ. ಬಿಂಡಿಗೆರೆಯಿಂದ ಬಿಂಡಿಗೆರೆ ತಲವಾಗ ಬಿಂಡಿಗೆರೆ ಜಿತ್ತನಕಟ್ಟಿ ತಲವಾಗಲು ಗುಂಡುಗತ್ತಿ ಮತ್ತೆ ನಂತರ ಅಲಗಿಲ್ವಾಡ ಮತ್ತೂರು ಎರಬಾಳು ದುಗ್ಗವತಿ ಇಂಥ ರೂಟ್ ಅನ್ನು ಮಾಡಿದೆ ನಾನು. ಇದು ರೂಟ್ ಹೋದ್ರೆ ಗಾಡಿಗಳಿಗೆ ಅಲ್ಲೆಲ್ಲ ರೈತರುಗಳ ಕೇಂದ್ರ ಇರುತ್ತೆ ಅಲ್ಲಲ್ಲಲ್ಲಲ್ಲಲ್ಲ. ನಂತರ ಏನ್ ಮಾಡಿದೆ ನಾನು, ಪ್ರಥಮವಾಗಿ ರಾಮಘಟ್ಟ ಅಂತ ಈ ಕಡೆ ಭಾಗ, ರಾಮಘಟ್ಟ ಹುಚ್ಚಿನದುರ್ಗ ಚಟ್ನಹಳ್ಳಿ ಆ ಕಡೆ ಭಾಗ ಕೂಡ ನಾನು ಅಭಿವೃದ್ಧಿ ಪಡ್ತೇನೆ. ಅಂದ್ರೆ ಎಲ್ಲೆಲ್ಲಿ ಸಂಘಗಳು ಇರ್ತೈತಿ ಅಲ್ಲಲ್ಲಿ ರೈತರಿಗೆ ಅನುಕೂಲ ಆಗ್ತೈತಿ. ಅವ್ರ ಹಾಲು ಶೇಖರಣೆ ಮಾಡಿ ಮಾರಿದ್ರೆ ರೈತರುಗಳು ಹೈನುಗಾರಿಕೆಯಲ್ಲಿ ಅವ್ರಿಗೆ ಅನುಕೂಲ ಆದ್ರೆ ವಾರಕ್ಕೂ ತಿಂಗಳಿಗೂ ಅವ್ರ ಜೀವನ ಭತ್ತೆಗೆ ಆಗ್ತೈತೆ ಅಂತ ರೂಟ್ಗಳೆಲ್ಲ ಮಾಡಿದೆ ನಾನು.
ಇನ್ನು ಕೂಡ ಆರೋಪಗಳು ನಡೀತಾ ಇದೆ. ಅದ್ರ ಜೊತೆಗೆ ಸರ್ ಈಗ ಅಸಂಘಟಿತ ಕಾರ್ಮಿಕ ಮಂಡಳಿಯಲ್ಲಿ ಕೂಡ ನಿರ್ದೇಶಕರಾಗಿ ಸೇವೆ, ಅದು ಕೂಡ ರಾಜ್ಯದಲ್ಲಿ ತಮಗಿರುವಂತ ಒಂದು ದೊಡ್ಡ ಉದ್ದೇನೆ. ಅದರಲ್ಲಿ ಯಾವ ರೀತಿ ಒಂದು ಚೇಂಜಸ್ ಗಳು ಬದಲಾವಣೆಗಳು ಆಯ್ತು? ಲೇಬರ್ ಇಲಾಖೆಯಲ್ಲಿ ಆಕ್ಚುಲಿ ಲೇಬರ್ ಇಲಾಖೆಯಲ್ಲಿ ಕಾರ್ಮಿಕರಿಗೆ ಬಹಳಷ್ಟು ದುಡ್ಡು ಇದೆ. ಸಾವಿರ ದುಡ್ಡು ವೆಚ್ಚನ್ನು ಯಾವ್ಯಾವ ತರದಲ್ಲಿ ವ್ಯವಸ್ಥೆ ಖರ್ಚು ಮಾಡೋಂಗಿಲ್ಲ, ಲೇಬರ್ ಎಷ್ಟೇ ಮಾಡಬೇಕು. ಅವಾಗ ಏನ್ ಮಾಡಿದ್ವಿ, ಲೇಬರ್ ಕಾರ್ಡ್ ಅಂತ ನಾವು ಆರಂಭ ಮಾಡಿದ್ವಿ. ಲೇಬರ್ಸ್ ಅಂದ್ರೆ ಪ್ಲಂಬರ್ ಆಯ್ತು, ಟ್ರ್ಯಾಕ್ಟರ್ ಡ್ರೈವರ್ ಆಯ್ತು, ಬಿಲ್ಡಿಂಗ್ ಕಟ್ಟೋರಿಗೆ ಆಯ್ತು, ಅವ್ರಿಗೆಲ್ಲರೂ ಲೇಬರ್ ಕಾರ್ಡ್ ಮಾಡಿದ್ರು. ಯಾಕಂದ್ರೆ ಅವ್ರಿಗೆ ಆಕ್ಸಿಡೆಂಟ್ ಆಯ್ತು, ಅವರಿಗೆ ಹೆರಿಗೆ ಆಗೋ ಟೈಮಿಗೆ, ಮಕ್ಕಳಿಗೆ ಎಜುಕೇಶನ್ಗೆ, ಅವ್ರಿಗೆ ಮದುವೆ ಮಾಡೋ ಕಾರ್ಯಕ್ರಮದಲ್ಲಿ ಎಲ್ಲರಿಗೂ ಅವ್ರಿಗೆ ಅಂತ ಅಂತ ದುಡ್ಡು ಕೊಡ್ತಾರೆ ಸರ್ಕಾರ. ಆ ಸರ್ಕಾರ ಪ್ರಚಾರ ಮಾಡಿದ್ವಿ, ಹರಪಳ್ಳಿ ತಾಳೆ ಲೇಬರ್ ಕಾರ್ಡ್ ಬಹಳ ಇದೆ, ಲೇಬರ್ ಕಾರ್ಡ್ ಇಂದ ಅವ್ರಿಗೆ ಬಹಳ ಅನುಕೂಲ ಇದೆ. ಆ ಲೇಬರ್ ಕಾರ್ಡ್ ಮಾಡಿದ್ವಿ. ಒಂದು ಪರಮೇಶ್ವರ ನಾಯಕ್ ಲೇಬರ್ ಮಿನಿಸ್ಟರ್ ಆದ್ಮೇಲೆ ಆಕ್ಚುಲಿ ಕಾರ್ಮಿಕ ಇಲಾಖೆ ಅಂತ ತೋರಿಸಿದ್ದು ಅವ್ರೆ. ಅವ್ರ ಸರ್ಕಾರದಲ್ಲಿ ಈಗಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೂಡ ಬೆಂಚ್ ಹತ್ತಿಸಿದ್ದಾರೆ. ಕಾರ್ಮಿಕ ಇಲಾಖೆಯನ್ನು ತೋರಿಸಿದ್ರೆ ನೀನಪ್ಪ ಅಂತ. ಕಾರ್ಮಿಕ ಇಲಾಖೆ ಬಹಳ ದೊಡ್ಡ ಇಲಾಖೆ. ಅದರಲ್ಲಿ ಕಾರ್ಮಿಕ ಇಲಾಖೆ ಅಂದ್ರೆ ESI ಹಾಸ್ಪಿಟಲ್ ಬರ್ತೈತಿ, ಫ್ಯಾಕ್ಟ್ರೀಸ್ ಅಂಡ್ ಬಾಯ್ಲರ್ ಬರ್ತೈತಿ, ITI ಕಾಲೇಜ್ ಬರ್ತೈತಿ, ESI ಹಾಸ್ಪಿಟಲ್ ಬರ್ತೈತಿ, ಫ್ಯಾಕ್ಟ್ರೀಸ್ ಎಲ್ಲ ಬರ್ತೈತಿ. ಎಷ್ಟೋ ಅನುಕೂಲ ರೈತರಿಗೆ, ಜನಗಳಿಗೆ, ಜನಗಳಿಗೂ, ESI ಹಾಸ್ಪಿಟಲ್ ಲೇಬರಿಗೂ ಬಹಳ ಬಹಳ ಅನುಕೂಲ ಇದೆ. ಅದರಿಂದ ಬಹಳಷ್ಟು ಬೆಳಗ್ಗೆ ತಂದಿದೆ ಆ ಇಲಾಖೆ. ಅವರಿಗೂ ಕೂಡ ನಮಗೆ ಆ ಸಂದರ್ಭದಲ್ಲಿ ಡೈರೆಕ್ಟರ್ ಮಾಡಿದ್ರೆ ನಮ್ಗೆ ಕೈಲಾದಷ್ಟು ಅಲ್ಪ ಸೇವೆಯಲ್ಲಿ ಕೆಲಸವನ್ನು ಮಾಡಿದ್ದೀವಿ. ಖಂಡಿತ ಸರ್. ಈಗ ರಾಜ್ಯದಲ್ಲಿ ಮೊನ್ನೆ ನಡೆದಂತ ಒಂದು 2023 ವಿಧಾನಸಭೆ ಚುನಾವಣೆಯಲ್ಲಿ ಮಾನ್ಯ PT ಪರಮೇಶ್ವರ ಸಾಹೇಬ್ ಅವರ ಒಂದು ಸೋಲು ತಮಗೆ ಒಂದು ನೋವನ್ನು ಉಂಟು ಮಾಡಿದೆ ಸರ್? ನಮಗೆ ಪರಮೇಶ್ವರ ನಾಯಕ ಸೋಲು ನಮ್ಮ ರಾಜ್ಯದ ಜನಾಂಗಕ್ಕೆ, ಅವರ ಏನ ಸ್ನೇಹಿತರು ಅಲ್ಪ ಬಂಧುಗಳು ಅದಾರ ಅವರಿಗೆಲ್ಲ, ರಾಜ್ಯದ ಜನತೆ ಇದಾರ ಅವರಿಗೆಲ್ಲ ಬಹಳ ನೋವಾಗಿದೆ. ಯಾಕಂದ್ರೆ ಅವರು ಬಹಳ ಸ್ಟ್ರಗಲ್ ಮಾಡಿ ಕೆಲಸ ಮಾಡೋರು. ಯಾರೇ ಬರಲಿ, ನಿಮ್ಮಂತ ಯಾರೇ ಹೋಗ್ಲಿ, ಅನ್ನೋನ್ ಏನ್ ಬೇಕಪ್ಪ ನಿನಗೆ, ಏನ್ ಮಾಡ್ಬೇಕು, ಯಾರಿಗೆ ಫೋನ್ ಮಾಡ್ಬೇಕು, ಏನ್ ಲೆಟರ್ ಕೊಡ್ಬೇಕು ಅಂತ ಉದ್ದೇಶ ಸಾವಿರಾರು ಜನಕ್ಕೆ, ಜನಕ್ಕೆ ಸಹಾಯ ಆಗ್ತಿತ್ತು ಅವರಿಂದ. ಈಗ ಬಹಳ ಅಲ್ಪ ಮತಗಳಿಂದ ಸೋತರಲ್ಲ, ಬಹಳ ನೋವಾಗಿದೆ. ಹಡಗಲಿಯಲ್ಲಿ ಸತತ ಬಾರಿ ಎರಡು ಬಾರಿ ಯಾವಾಗಲೂ ಯಾರು ಗೆದ್ದಿಲ್ಲ, ಅವ್ರು ಗೆದ್ದಿದ್ರು. ಅದು ಹರಪಳ್ಳಿ ಬಿಟ್ಟು ಅಲ್ಲಿ ಹೋದಾಗ ಒಂದ್ಸರಿ ಸೋತು, ಎರಡನೇ ಬಾರಿಗೆ ಅವ್ರು ಸತತ ಬಾರಿ ಎರಡು ಬಾರಿ ಗೆದ್ರು. ಸ್ವಲ್ಪ ಅಲ್ಪ ಮತಗಳಿಂದ ಸೋತರ ಬಹಳ ನೋವಿದೆ ನಮ್ಮ ರಾಜ್ಯದ ಜನತೆಗೆ, ನಮ್ಮ ಹಿತೈಷಿಗಳಿಗೆ, ಕಾರ್ಮಿಕ ಇದು ನಮ್ಮ ಕಾಂಗ್ರೆಸ್ ಪಕ್ಷದ ಅನೇಕ ಮುಖಂಡರಿಗೂ ಇತರೆ ಜನಾಂಗದವರಿಗೂ ಕೂಡ ಬಹಳ ನೋವಿನ ಸಂಗತಿ. ಈಗಿಂದ ನಾವು ಕೂಡ ಹೊರಗೆ ಬಂದಿಲ್ಲ, ನಾವಿಂದ ಅವ್ರು ಗೆಲ್ಲಬೇಕಾಗಿತ್ತು. ಈ ರಾಜ್ಯದ ಅಭಿವೃದ್ಧಿಗೂ ಕೂಡ ಅವರು ಒಳ್ಳೆ ಧ್ವನಿಗೂ, ಅವರ ಧ್ವನಿ ಬಹಳ ಗಟ್ಟಿಯಾದ ಧ್ವನಿ, ಒಳ್ಳೆ ಕೆಲಸಗಾರ. ಆ ವ್ಯಕ್ತಿ ಗೆಲ್ಲಬೇಕಾಗಿತ್ತು ಈ ಟೈಮ್ ನದುದುಷ್ಟರು ಅಂತ ಹೇಳಿ ನಾವು ಬಹಳ ನೋವಿನಲ್ಲಿ ಕ್ರೀಡೆ. ಮತ್ತೆ ಇನ್ನೊಂದ್ ಕಡೆ ಸರ್, ಈಗ ಒಂದು ಕಾಂಗ್ರೆಸ್ ಪಕ್ಷದಲ್ಲಿ ಮತ್ತೆ ಬಂಜಾರ ಸಮಾಜಕ್ಕೆ ಸಚಿವ ಸ್ಥಾನ ಕೊಡಲಿಲ್ಲ, ಅದನ್ನು ಒಂದು ಕೊರಗು ಇದೆ ಸರ್ ಸಮಾಜಕ್ಕೆ? ಹೌದು, ಅದೇನಾಯ್ತು ನಮ್ಮ ನದದೃಷ್ಟ ಅಂತ ಏನಂದ್ರೆ, ನಾವು ಹೈದರಾಬಾದ್ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಾರ್ಟಿ ನಮಗೆ 4 ಜನ ಟಿಕೆಟ್ ಕೊಟ್ಟಿದ್ರು, ನಾವು 4 ಜನ ಸೋತಿಲ್ಲ. ಅದೇ ಬಹಳ ನೋವಿದೆ ನಮ್ಮ, ಯಾಕಂದ್ರೆ ನಾವೆಲ್ಲ ಒಗ್ಗೂಡಿ ಆ ಜನಕ್ಕೆ ಗೆಲ್ಲಿಸಬೇಕಾಗಿತ್ತು. ಕಾಂಗ್ರೆಸ್ ಪಾರ್ಟಿ ಅವ್ರಿಗೆ ಕೊಟ್ಟಿದ್ದನ್ನ ಕಾಂಗ್ರೆಸ್ ಪಾರ್ಟಿ ಬೆಲೆ ನಾವು ಉಳಿಸ್ಕೊಳ್ಳಿಲ್ಲ ಅಂತ ನೋವಿದೆ. ಅದು ನಮ್ಮಲ್ಲಿ ಏಕೈಕ ಶಾಸಕ ರುದ್ರಪ್ಪಲ್ಲ ಮಾಡಿ ಅವ್ರಿಗೆ ಗೆದ್ಮೇಲೆ ನಮ್ಮ ಜನಾಂಗಕ್ಕೆ ನೋವು ಆಗಬಾರದ ದೃಷ್ಟಿಯಿಂದ ಒಂದು ಸ್ಥಾನವನ್ನು ಡೆಪ್ಯೂಟಿ ಸ್ಪೀಕರ್ ಸ್ಥಾನವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಅವರಿಗೆ ಕರ್ನಾಟಕ ಸರ್ಕಾರಕ್ಕೆ, ಮುಖ್ಯಮಂತ್ರಿಗಳಿಗೆ ಮತ್ತು ರಾಜ್ಯ ಅಧ್ಯಕ್ಷ ಶಿವಕುಮಾರ್ಗೆ, ಸಿದ್ದರಾಮಯ್ಯ ಸಾಹೇಬ್ರಿಗೆ ನಾನು ಧನ್ಯವಾದ ಅರ್ಪಿಸ್ತಾರೆ ಜನಾಂಗದ ಪರವಾಗಿ. ಖಂಡಿತ ಸರ್. ಈಗ ಸುಮಾರು 30 ವರ್ಷಗಳಿಂದ ಈ ರಾಜಕೀಯ ಹೊರತುಪಡಿಸಿ ನಿಮ್ಮ ಸಮಾಜ ಸೇವೆಗಳು ನೋಡೋದಾದ್ರೆ ಯಾವ ರೀತಿಯ ಸಮಾಜ ಸೇವೆ ಮಾಡ್ಕೊಂಡು ಬಂದ್ರಿ ಇಲ್ಲಿಯವರೆಗೆ? ನಾನು ಈಗ ಬಹಳ ಕಷ್ಟದಲ್ಲಿ ಇರ್ತಾರೆ ಜನಗಳು. ಒಂದು ಅಧಿಕಾರಿ ಒಂದು ಫೋನ್ ಮುಖಾಂತರ ಕೆಲಸ ಆಗ್ತೈತಿ, ಒಂದು ಮಕ್ಕಳಿಗೆ ಪ್ರಿನ್ಸಿಪಲ್ಗೆ ಒಂದು ಫೋನ್ ಮಾಡಿದ್ರೆ ಸಾಕಾಗ್ತೈತಿ, ಒಂದು ಹಾಸ್ಟೆಲ್ಗೆ ಒಂದು ಫೋನ್ ಮಾಡಿದ್ರೆ ಅನುಕೂಲ. ಇನ್ನು ಥರ ವಿಧ ವಿಧವಾದ ವಿಲೇಜ್ ಗಂಟೆಂಟ್ ಆಯಿತು, ಹಾಸ್ಪಿಟಲ್ ಆಯಿತು, ಕಂದಾಯ ಅಧಿಕಾರಿಗಳಾಯ್ತು, ಒಂದೊಂದು ಫೋನ್ ಮುಖಾಂತರ ಅವ್ರು ಸಣ್ಣ ಪುಟ್ಟ ಕೆಲಸ ಇರ್ತೈತಿ. ಆ ಟೈಮ್ನಲ್ಲಿ ಸ್ಪಂದಿಸಿ ಅವ್ರಿಗೆ ಒಂದು ಫೋನ್ ಮಾಡಿದ್ರೆ ಅದೇ ಸಾಕು, ಅದಕ್ಕೆ ಬೇರೆ ನಿರೀಕ್ಷೆ ಏನು ಮಾಡೋದು. ಹಂಗಾಗಿ ಅವ್ರಿಗೆ ಸಣ್ಣ ಪುಟ್ಟ ಸಹಾಯವನ್ನು ನಾವು ಮಾಡ್ಕೊತಾ ಬಂದಿದ್ದೀವಿ. ಅದೇ ನಮ್ಮ ಜನಗಳಿಗೆ ಅಲ್ಲಿರುವ ಅಭಿಪ್ರಾಯ. ಖಂಡಿತ ಸರ್. ಈಗ ತಮ್ಮ ಹರಪನಹಳ್ಳಿ ತಾಲೂಕಿನಲ್ಲಿ ಈಗ ನೂತನವಾಗಿ ಶಾಸಕರಾಗಿರುವಂತಹ ಸಾಮಾನ್ಯ ಶ್ರೀಮತಿ ಲತಾ ಮೇಡಮ್ ಅವರು ಈ ಕ್ಷೇತ್ರಕ್ಕೆ ಶಾಸಕರಾಗಿದ್ದಾರೆ, ಮುಂದಿನ ದಿನಗಳಲ್ಲಿ ಕ್ಷೇತ್ರದ ಒಂದು ಸರ್ವಾಂಗೀಣ ಅಭಿವೃದ್ಧಿಗೋಸ್ಕರ ಒತ್ತನ್ನು ಕೊಡ್ತಾರಂತ ತಮ್ಗೆ ಅನ್ಸುತ್ತಾ ಸರ್? ಅವರು ಆಕ್ಚುಲಿ ನಾನು ಪಕ್ಷ ರಹಿತವಾಗಿ ಮಾತಾಡ್ತಾ ಇದ್ದೀನಿ, ಯಾಕಂದ್ರೆ ಅವರು ಕಾಂಗ್ರೆಸ್ ನಲ್ಲೇ ಇದ್ರು. ಅವ್ರು ಕಾಂಗ್ರೆಸ್ ಟಿಕೆಟ್ ಸಿಕ್ಕ ನಂತರ ಅವ್ರು ಬಂಡಾಯಾಗಿ ಗೆದ್ರು, ಅವ್ರು ಜನ ಆಶೀರ್ವಾದ ಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಅವರಿಗೂ ಕೂಡ ನಾನು ಈ ತಾಲೂಕಿಗೆ ಒಳ್ಳೆ ಕೆಲಸ ಮಾಡ್ರಿ, ಯಾವುದೇ ಭಿನ್ನಾಭಿಪ್ರಾಯ, ಯಾರ ಮೇಲೂ ಅಸಂತೋಷ ಪಡಬೇಡ್ರಿ, ಈ ತಾಲೂಕು ಅಭಿವೃದ್ಧಿ ಪಡಿಸ್ರಿ ಅಂತ ಈ ಟೈಟಲ್ಲಿ ಅವ್ರಿಗೆ ನಾನು ಶುಭಾರಿಸ್ತಾ ಇದ್ದೀನಿ. ಖಂಡಿತ ಸರ್. ಎಷ್ಟೊತ್ತು ತಮ್ಮ ಒಂದು ರಾಜಕೀಯ ಅನುಭವ, ಸಮಾಜ ಸೇವೆ, ಅಭಿವೃದ್ಧಿ ಕೆಲಸಗಳು ನಮ್ಮ ಹಾಗೂ ನಮ್ಮ ವೀಕ್ಷಕರೊಂದಿಗೆ ಹಂಚಿಕೊಂಡಿದ್ದಕ್ಕೆ ನಮಗೆ ಧನ್ಯವಾದಗಳು ಸರ್. ನಮಸ್ಕಾರ. ನಮಸ್ಕಾರ. ತಾವು ನೋಡಿದ್ರಲ್ಲ ವೀಕ್ಷಕರೇ, PNB ಬ್ಯಾಂಕ್ ಹರಪನಹಳ್ಳಿ 3ನೇ ಬಾರಿ ಅಧ್ಯಕ್ಷರು ಹಾಗೂ ಶಿವಮೊಗ್ಗ ಹಾಲು ಒಕ್ಕೂಟ ಮಾಜಿ ನಿರ್ದೇಶಕರು ಹಾಗೂ ಕರ್ನಾಟಕ ಅಸಂಘಟಿತ ಕಾರ್ಮಿಕ ಮಂಡಳಿಯ ಮಾಜಿ ನಿರ್ದೇಶಕರು
ಸುಮಾರು 30 ವರ್ಷಗಳಿಂದ ಜನರ ಸೇವೆ ಜನಾರ್ದನ ಸೇವೆಯಿಂದ ನಿಂತು ತಮ್ಮನ್ನ ತಾವು ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡು ಬಂದಿರತಕ್ಕಂತ ಈ ಭಾಗದ ಜನಪ್ರಿಯ ಸಮಾಜ ಸೇವಕರು ಸನ್ಮಾನ್ಯ ಶ್ರೀ ಪಿ ಎಲ್ ಪೂಮ್ಯಾ ನಾಯ್ಕ ಅವರ ಮಾತುಗಳನ್ನು ಇವರು ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಇಂದೇ ಲಾಗಿನ್ ಆಗಿ www.politiciansinindia.com ಜೈ ಹಿಂದ್ ಜೈ ಕರ್ನಾಟಕ.